ಮುಂದೆ ಒಂದು ಚಿಕ್ಕದೊಂದು ಫಾಲ್ಸ್ ಇದೆ, ಮೋಡ ಅಂತ ಅನ್ಕೊಳ್ಳಿ. ಅಟ್ಲೀಸ್ಟ್ ನಾನು ಮೋಡ ಅಂತೀನಿ, ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ನಾನು ಫಾಗ್ ಅಂತ ಬಂದೆ. ಇವ್ರಿಗೆ ಆಗದಿಂದ ನೋಡ್ತಾ ಇದ್ದೀನಿ, ಮೇಲೆ ಒಬ್ಬರಿಂದ ಒಬ್ಬರು ಹೋಗ್ತಾ ಇದ್ದಾರೆ. ಆಂಟಿ ಮತ್ತು ಅಂಕಲ್ ಮುಂದೆ ಹೋಗ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ಹಿಂದೆ ಹೋಗೋದು, ನಾವು ಸಹ ಮುಂದೆ ಹೋಗುವಲ್ಲ, ಯಾಕಂದ್ರೆ ನನ್ನ ಫ್ರೆಂಡ್ಸ್ ಅವ್ರು ಆಲ್ರೆಡಿ ಮುಂದೆ ಹೋಗೋಗಿದೆ. ಯಾವಾಗಲೂ ಗಾಡಿ ಸೆಕ್ಷನಲ್ಲಿ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಗಾಡಿ ಆ ಟೈಮಲ್ಲಿ ಎಲ್ಲಿ ತಿರುಗ್ತದೆ ಅಂತ ಗೊತ್ತಾಗಲ್ಲ. ನೋಡಿ, ನಿಮಗೆ ಸ್ವಲ್ಪ ಸ್ವಲ್ಪ ಮೇಲೆ ಮೋಡ ಕಾಣಿಸ್ತಾ ಇದ್ದಿರ್ಬೋದು ಈಗಲೇ, ಇನ್ನು ಮುಂದೆ ಹೋಗುವಾಗ ಯಾವ ಥರ ಕಾಣಿಸ್ತದೆ ಅಂತ ಗೊತ್ತಿಲ್ಲ. ಇಲ್ಲಿಂದ ನನಗೆ ಫುಲ್ಲು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿದೆ, ಮುಂದೆ ಹೋಗಿ ಆ ಥರ ಇದೆ ಅಂತೇಳಿ ಗೊತ್ತಿಲ್ಲ. ಇನ್ನು ನೋಡಿ ಆ ಥರ ಮೋಡ ಹೇಗೆ ಮೇಲೆ ಹತ್ಕೊತ ಹೋಗ್ತಾ ಇದ್ದೀವಿ, ಹಾಗೆ ಸ್ವಲ್ಪ ಸ್ವಲ್ಪ ಚಳಿ ಆಗ್ತಾ ಹೋಗ್ತಾ ಇದೆ ಜಾಸ್ತಿ. ನಿಮಗೇನಾದರೂ ವೀಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಎಲ್ಲರೂ ಮಾಡ್ಕೊಳ್ಳಿ. ಇದಕ್ಕಿಂತ ಒಳ್ಳೆ ಒಳ್ಳೆ ವೀಡಿಯೋ ಹಾಕ್ತೀನಿ ನಾನು ನೆಕ್ಸ್ಟ್. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಇನ್ನು ಸ್ವಲ್ಪ ಶಕ್ತಿ ಬರುತ್ತೆ ನೆಕ್ಸ್ಟ್ ಟ್ರಿಪ್ಪಿಗೆಲ್ಲ ಹೋಗ್ಲಿಕ್ಕೆ. ಜಾಸ್ತಿ ಶಕ್ತಿ ಕೊಡೋದು ನೀವೇ, ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರ, ಎಷ್ಟು ಲೈಕ್ ಮಾಡ್ತೀರ ಅಂತೇಳಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇದಕ್ಕಿಂತ ಒಂದು ದೊಡ್ಡ ರೈಡ್ ಮಾಡಿದ್ರೆ ಅಂತ ಅನಿಸ್ತದೆ ನೀವು ಕೊಡೋ ಲೈಕಿಂದ. ಬೈಕರ್ಸ್ ಬಂದರು ಎಲ್ಲರೂ, ಮೂರು ಜನ ಬೈಕ್ ಇದೆ ಅನ್ಸುತ್ತೆ, ಮೋಸ್ಟ್ಲಿ ವಾರ್ನ ಹೊಡೆದ್ರು ಮಾರೆ ಒಬ್ಬರು ಯಾರು. ನನ್ನ ಫ್ರೆಂಡ್ ಎರಡು ಗಾಡಿ ಹಿಂದಾಕಿ ಮುಂದೆ ಬಂದ್ಬಿಟ್ಟಿದೆ, ಅದಕ್ಕೆ ನಾವು ಸಹ ಕೇಳ್ತೀವ, ನಾವು ಸಹ ಮುಂದೆ ಬರ್ತೀವಲ್ಲ ಆಲ್ಮೋಸ್ಟ್. ಅಲ್ಲಿ ಮೇಲೆ ನೋಡಿ, ಅದು ಗುಡ್ಡೆಸ್ಟ್ ಹೈಟ್ ಇದೆ ಅಂತೇಳಿ, ಸೂಪರ್ ಅಲ್ಲ. ಈ ಥರ ಪ್ಲೇಸಲ್ಲಿ ರೈಡ್ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ನನ್ನ ಫ್ರೆಂಡ್ ನೋಡು, ಆರಾಮ್ಸ ಮುಂದೆ ಹೋಗ್ತಾ ಇದ್ದಾನೆ, ಎಲ್ಲರಿಗಿಂತ ಫುಲ್ ಜಾಲಿ ಮಾಡ್ತಾ ಇದ್ದಾನೆ ಅವನು. ತುಂಬ ಇಂಟ್ರೆಸ್ಟ್ ಆಗ್ತಾ ಇದೆ ಇಲ್ಲೆಲ್ಲ ಬೈಕ್ ಹೊಡಿಲಿಕ್ಕೆ. ಇಂಥ ಪ್ಲೇಸಲ್ಲಿ ನಾವು ಮನ್ಸು ರೈಡ್ ಮಾಡ್ತೇವೆ, ಸೂಪರ್ ಅಲ್ಲ. ಕಿರ್ಚಿದಕ್ಕೆ ಅಂತೇಳಿ ಹಿಂದೆ ಬಿಟ್ಟು ನೋಡ್ತಾ ಇದ್ದಾನೆ. ಮೋಗಿ ಮೇಲೆ ಹೋಗ್ತಾ ಇದ್ದೀವಿ, ಹಾಗೆ ಫಾಗ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಸ್ವಲ್ಪ ಚಳಿಸ ಆಗ್ತಾ ಇದೆ ನನಗೆ ಈ ಟೈಮಲ್ಲಿ ಬೈಕ್ ಹೊಡಿಲಿಕ್ಕೆ. ಆದ್ರೆ ಫೀಲ್ ಸೂಪರ್ ಬರ್ತಾ ಇದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಇಂಥ ಫೀಲಲ್ಲಿ ಗಾಡಿ ಓಡಿಸಿದ್ರೆ ಮತ್ತೆ ಇನ್ನು ಎಂಥ ಫೀಲಲ್ಲಿ ಗಾಡಿ ಓಡಿಸ್ತೀರ. ಕರ್ನಾಟಕದಲ್ಲಿ ರೈಡರ್ ಜಾಸ್ತಿ ಜನ ಬೆಳಿಬೇಕು, ರೈಡರ್ಸ್ ಬೆಳಿಬೇಕನ್ನೋದು ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರೋ ಪ್ಲೇಸ್ ಎಲ್ಲರಿಗೂ ಗೊತ್ತಾಗ್ಬೇಕಂತ ಹೇಳಿ, ಬೇರೆ ವಿಷಯ ಏನಿಲ್ಲ. ನೋಡಿ ಈ ಥರ ನೇಚರ್ ಎಲ್ಲಿ ಸಹ ಸಿಗಲ್ಲ ನಮ್ಗೆ, ನಮ್ಮಂಥ ನೇಚರ್ ನೋಡಲಿಕ್ಕೆ. ನೀವು ಈ ಥರ ನನಗೆ ಸಪೋರ್ಟ್ ಮಾಡಿದರೆ ನೋಡಿ ಮೋಡ ಎಲ್ಲ ಹೇಗೆ ತುಂಬ್ಕೊಂಡಿದೆ ಅಂತೇಳಿ. ವಾವ್, ಸೂಪರ್ ಪ್ಲೇಸ್ ಬ್ರೋ. ಹಾಡಿ ಬರಲ್ಲ, ಹಾಡಿ ಮರಳು ಸಿಕ್ಕಬೇಕು, ಇಷ್ಟ ಇಲ್ಲ ಎಷ್ಟು ಬರ್ತಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಮಾಡೋದನ್ನು ಮರಿಬೇಡಿ ಯಾವತ್ತು.
ನಾವು ಘಾಟ್ ಸೆಕ್ಷನ್ ಅಲ್ಲಿ ನಿಂತಿದೀವಿ. ಇಲ್ಲಿ ನೋಡಿದ್ರೆ ವೆದರ್ ಮಾತ್ರ ಸ್ಟ್ರೈಕ್ ಆಗಿದೆ ನೋಡಿ, ಸೂಪರ್ ವೆದರ್. ಬೈಕ್ ನಿಲ್ಸಿ ಈಗ ಎಲ್ಲ ಫೋಟೋ ತೆಗಿತಾ ಇದೀವಿ. ಅಲ್ಲಿ ನನ್ನ ಫ್ರೆಂಡ್ಸ್ ಇದಾರೆ, ಫೋಟೋ ತೆಗಿತಾ ಇದಾರೆ. ಫ್ರೆಂಡ್ದು ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಬ್ಜಿ, ಇಲ್ಲಿ ಎಕ್ಸ್ಪಲ್ಸ್. ವೆದರ್ ನೋಡಿ ಆ ಥರ ಇದೆ, ನೇಚರ್ ಸೂಪರ್ ಆಗಿದೆ. ರೋಡ್ ಫುಲ್ ಖಾಲಿಯಲ್ಲಿ ಈಗ ಫೋಟೋ ತೆಗಿಬೇಕು ಸೆಂಟ್ರಲ್ಲಿ ಗಾಡಿ ಇಟ್ಟು. ಇವನು ನಮ್ಮ ಫೋಟೋಗ್ರಾಫರ್, ಅವನಿಗೋಸ್ಕರ ಮುಗಿತು ಫೋಟೋ ಶೂಟ್ ಮತ್ತು ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಎಲ್ಲ ಮಾಡಿ ಆಯಿತು. ಈಗ ಮುಂದೆ ಹೋಗ್ತಾ ಇದ್ವಿ. ಮುಂದೆ ಇನ್ನು ಎಲ್ಲಾದರೂ ಹೈಟ್ ಪ್ಲೇಸ್ ಅಂದರೆ ಅಲ್ಲಿ ಸೂಪರ್ ಆಗಿ ವೆದರ್ ಇದ್ರೆ ಅಲ್ಲಿ ಸಹ ಮಾಡ್ತೀವಿ. ಕಾಲು ನೋವಾಗ್ತಾ ಇದೆ ಅಂತ ಮೋಸ್ಟ್ಲಿ ಸ್ಕೂಟಿಯಲ್ಲಿ, ಅದಕ್ಕೋಸ್ಕರ ಕಾಲು ಜಾಡಿಸ್ತಾ ಇದ್ದಾನೆ. ಈ ಥರ ಕಾರ್ನಿಂಗ್ ಪಾಯಿಂಟ್ ಮಾತ್ರ ಸೂಪರ್ ಆಗಿ ಅನಿಸ್ತದೆ. ಆದರೆ ಸ್ವಲ್ಪ ಸೇಫ್ ಆಗಿರಬೇಕು. ಯಾವ ಥರ ಇದೆ, ಯಾವ ಥರ ಇರುತ್ತೆ ಜಾಗ ಅಂತ ಗೊತ್ತಾಗಲ್ಲ. ಈಗೇನಾದರೂ ಈ ವೀಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದಕ್ಕಿಂತ ಒಳ್ಳೊಳ್ಳೆ ಪ್ಲೇಸಿಗೆ ಕರ್ಕೊಂಡಿರ್ತೀನಿ. ಈಗ ಮಾನ್ಸೂನ್ ಟೈಮ್ ಅಂದರೆ ಸೂಪರ್ ಆಗಿ ಪ್ಲೇಸ್ ಆಗ್ತದೆ ಅಂತ ಗೊತ್ತಿದ್ದಿಲ್ಲ. ಇಲ್ಲಿ ನಮ್ಮ ಗಾಡಿ, ಅಲ್ಲಿ ನನ್ನ ಫ್ರೆಂಡ್ ಫೋಟೋ ಕ್ಲಿಕ್ ಮಾಡಿಸ್ಕೊತಾ ಇದ್ದಾನೆ. ಇಲ್ಲಿ ಫೋಟೋಗ್ರಾಫರ್ ವ್ಯೂ ವ್ಯೂ ತೋರಿಸ್ತೀನಿ ನಿಮಗೆ ನೋಡಿ, ಅಲ್ಲಿ ಯಾವ ಥರ ಇದೆ ಅಂತೇಳಿ ನೋಡಿ. ಇಲ್ಲಿ ವ್ಯೂ ಹೇಗಿದೆ, ಇದೇ ರೋಡು, ಇದೇ ವ್ಯೂ ಪಾಯಿಂಟ್, ಸೈಕ್ ಆಗಿದೆ. ಮಚ್ಚ ಪ್ಲೇಸ್ ಹಂಗೈತ್ಲೆ ಪರ್ಚ ಅದ್ರಿ ಪಾಯಿಂಟ್, ಅದ್ರಿ ಪಾಯಿಂಗ್ ಅದ ಮಚ್ಚ. ನಿನ್ ಲವರ್ನು ನೆಕ್ಸ್ಟ್ ಕರ್ಕೊಂಬ, ಪ್ಲೇಸ್ ಆಗಿದೆ. ಇಲ್ಲ ಪ್ಲೇಸ್ ಆಗಿದೆ ಅಂತ ಹೇಳು. ಗಾಡಿ ಬಂತು, ಪ್ಲೇಸ್ ಮಾತ್ರ ಸೈಕ್ ಆಗಿದೆ. ಇಂಥ ಪ್ಲೇಸಿಗೆ ಈ ಟೈಮಲ್ಲಿ ಬಂದಿದೆ ಅಂದರೆ ತುಂಬ ಖುಷಿ. ನನ್ನ ಫ್ರೆಂಡ್ ಖುಷಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಮಚ್ಚ ಪ್ಲೇ ಪಿಲಿ ಹಾಕು ಪಿಲಿ. ಇಂಥ ಒಳ್ಳೆ ಪ್ಲೇಸಲ್ಲಿ ಸಹ ಈ ಥರ ಗಲೀಜು ಮಾಡಲಿಕ್ಕೆ ಎಂತ ಹೇಗೆ ಮನಸ್ಸು ಬರ್ತದೆ ನಿಮಗೆ ನೋಡಿ. ಆ ಥರ ಬಾಟ್ಲಿ ಎಲ್ಲ ಬಿಸಾಡಿದ್ದೀರಾ, ಪ್ಲೀಸ್ ಕಸ ಎಲ್ಲ ಬಿಸಾಡಬೇಡಿ. ಇಲ್ಲೊಂದು ಮುಂದೆ ಒಂದು ಚಿಕ್ಕದೊಂದು ಫಾಲ್ಸ್ ಇದೆ, ಅಲ್ಲಿ ನಿಲ್ತೀವಿ, ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಫಾಲ್ಸ್ ಅಂತ ಹೇಳಿ. ಮಾತ್ರ ಅದು ಫಾಲ್ಸ್ ಮಾತ್ರ ಸೈಕ್ ಆಗಿತ್ತು. ಆವಾಗಲೇ ನೀರು ಬರ್ತಾಯಿತ್ತು ಅಂದರೆ ಈಗ ಎಷ್ಟು ಬರ್ಬೋದು ಅಲ್ಲಿ ನೀರು ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ಇಲ್ಲ ಅಂತ, ಅದು ಇಲ್ಲನಾ ಮುಂದೆ ಗೊತ್ತಿಲ್ಲ. ನೋಡಿ ಆ ಥರ ಇದೆ ಮೋಡ, ಅದು ಗಿಡ ಕಾಣ್ತಾ ಇಲ್ಲ ಮೇಲಿಂದ. ಕಾಗದದ ದೋಣಿಯಲ್ಲಿ ಕಾಣಿಸಾರೆ ಹಗುರಾಗಿದೆ ನನ್ನದೆಯ ಬಾರ ಕಟ್ಟಿದೇನ ತಂಪಾದ ತೀರ ಸಿಕ್ಕೀತೆ ಮುಂದಿನ ದಾರಿ ಇದೆಲ್ಲ ವಿಸ್ಮಯ ತೋರಿ. ಇದೇ ನಾನು ಹೇಳ್ತಾ ಇದ್ದಿದ್ದು ನೋಡಿ, ಇಲ್ಲಿ ಯಾವ ಥರ ಇದೆ ಅಂತೇಳಿ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಮೇಲಿದ್ದು ವಿಡಿಯೋ ಪಾರ್ಟ್ ಟು ಅಲ್ಲಿ ಬರುತ್ತೆ. ಒಂದೇ ವಿಡಿಯೋ ತುಂಬ ದೊಡ್ಡದು ಮಾಡಬಾರ್ದು ಅಂತೇಳಿ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಇಲ್ಲಿಗೆ ಇದು ವಿಡಿಯೋ ಎಂಡ್ ಮಾಡಿ. ಇದ್ರ ಮೇಲಿಂದು ಪಾರ್ಟ್ ಟು ಅಲ್ಲಿ ಬರ್ತದೆ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದೊಂದು ಕಮೆಂಟ್ ಮಾಡೋದು ನನಗೆ ತುಂಬ ಕನಿಸ್ತದೆ, ನೀವು ಕೊಟ್ಟಿರೋ ಕಮೆಂಟ್, ನೀವು ಕೊಟ್ಟಿರೋ ಲೈಕ್ಸ್. ಪ್ಲೀಸ್ ಲೈಕ್, ಶೇರ್, ಸಪೋರ್ಟ್. ಓಕೆ ಫ್ರೆಂಡ್ಸ್, ಬಾಯ್.